लक्ष्मी बारम्मा बारम्मा लक्ष्मी बारम्मा हेळु चंदू ನಿನಗೆ ಕೇಳ್ತಿರೋದು ಧ್ರುವ ಚಿನ್ನು ಗಂಡ ಅಲ್ಲ ಅಂತ ಹೇಗೆ ಹೇಳ್ತೀಯಾ ಇವಳು ಹೇಳ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಹೇಳ್ತಿದ್ಯಾ ಅಥವಾ ಇವಳು ನನಗೆ ಹೇಳ್ತಿರೋ ಯಾವುದಾದ್ರೂ ಸತ್ಯ ನಿನಗೆ ಗೊತ್ತಿದ್ಯಾ ಹೇಳು ಚಂದು ಅದು ಹೇಗೆ ಧ್ರುವ ಚಿನ್ನು ಗಂಡ ಅಲ್ಲ ಅಂತ ಹೇಳ್ತಿದ್ಯಾ चिन्नु गंडन बगे निनगे एनादरू गोत्तिदिया गोत्तिद्रे प्लीज हेळु गोत्तु श्रुति ननगे गोत्तु चिन्नु सुळ्ळु हेळल्ल अंत ननगे गोत्तु अवळ गंड एदुरु निंतिद्रु अवळु नन्न गंड अल्ल अंत हेळल्ल अंत ननगे गोत्तु नोडु श्रुति ननगे अद्रुवन बग्गे गोत्तिल्ल आदरे चिन्नु बग्गे तुंबा चेन्नागि गोत्तु अवळु सुळ्ळु हेळल्ल ओ चंदु चिन्नु बग्गे ननगे चेन्नागि गोत्तु अवळु ईग सुळ्ळु हेळ्तिद्दाळे अदक्के कारणनु इदे ಚಿನ್ನುಗೆ ಅವಳ ಗಂಡನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ನನ್ನನ್ನ ಬಿಟ್ಟು ಈ ಮನೆ ಬಿಟ್ಟು ಹೋಗೋ ಆಸೆ ಇಲ್ಲ ಅವಳಿಗೆ ಅದಕ್ಕೆ ಧ್ರುವ ಅವಳ ಗಂಡ ಅಲ್ಲ ಅಂತ ಹೇಳ್ತಿದ್ದಾಳೆ ಧ್ರುವನ ಜೊತೆ ಹೋದ್ರೆ ಅವಳ ಜೀವನ ಹಾಳಾಗುತ್ತೆ ಅಂತ ತಿಳ್ಕೊಂಡಿದ್ದಾಳೆ ಕಣೋ ಹೌದು ಹಾಳಾಗುತ್ತೆ ಇಷ್ಟ ಇಲ್ಲದೆ ಇರೋದನ್ನ ಬಲವಂತವಾಗಿ ಮಾಡ್ಸಿದ್ರೆ ಚಿನ್ನು ಬಾಳ ಮಾತ್ರ ಅಲ್ಲ ಶ್ರುತಿ ಎಂತವರು ಬಾಳಾದ್ರು ಹಾಳಾಗುತ್ತೆ ಚಂದು ಪ್ಲೀಸ್ ಕಣೋ ಇಲ್ಲಿರೋ ಸೂಕ್ಷ್ಮ ಅರ್ಥ ಮಾಡ್ಕೋ ಚಿನ್ನು ಮತ್ತೆ ಅವಳ ಗಂಡನ ಮಧ್ಯೆ ಕೆಲವು ಡಿಫರೆನ್ಸಸ್ ಇದೆ ಅದ ಏನು ಅಂತ ಇಬ್ರು ಹೇಳ್ತಿಲ್ಲ ಧ್ರುವನ್ ಕೇಳಿದ್ರೆ ಅವಳಿಗೆ ಇಷ್ಟ ಇಲ್ಲದ್ರೆ ಬೇಡ ಅವಳ ಗೌಡೆ ಇಷ್ಟಪಟ್ಟು ಬರೋವರೆಗೂ ಕಾಯ್ತೀನಿ ಅಂತ ಹೇಳ್ತಿದ್ದಾರೆ ಜೋಡನ್ ಕೇಳಿದ್ರೆ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳ್ತಾರೆ यार मातना केड़ो दो यार मातना बिड़ो दो चंदु योर इब्रु मातना केड़ चिद्रे योर इब्रु मध्य बंदरो वन मिसर ने स्टैंडिंग नंगार्था आती दे येनु इनन तंगी अवल गंडा मत्ता बुलना प्रीत सिदने अंता तप्तिल कोणी दाले येनु हाँ वो तो चंदु ध्रुव इवळन्न बिट्टु बेरेवळन्न प्रीतिसिदाळे अंत इवळु तप्पु तिळ्कोंडिदाळे अदे प्रॉब्लम आगिरोदु अक्क नान हागे अंकोंडिद्दे अदे अदल्ल अंत निंगे हेळ्लिल्वेने अदल्ल अंद्रे मत्ते इन्नेने अदन्नादरू हेळु यो निंगे याके अर्थ आगतिल्ल दड्डि कणे नानु अदक्के ननगे एनु अर्थ आगल्ल अट्लीस्ट नीनादरू अर्थ माडिसु ಆಯ್ತು ಓಕೆ ಓಕೆ ಸರಿ ಮನೋಜ್ ನೀನು ಬೇಗ ಬಂದ್ಬಿಡು ಹ್ಮ್ ಬೈ ಯಾಕಲ್ಲ ಹಾಗೆ ನೋಡ್ತಿದ್ರಾ ಏನಾಯ್ತು ಏನು ಆಗ್ತಿದೆ ಅನ್ನೋದು ನೀ ನನಗೆ ಹೇಳಬೇಕು ನಾನು ನಿಮಗೆ ಹೇಳಬೇಕಾ ಏನು ಹೇಳಿ ಆ ಚಿನ್ನು ಗಂಡನ ಗೊಂಬೆ ಕೊನೆಗೆ ಹುಡುಕೊಂಡು ಕರ್ಕೊಂಡಲ್ಲ ನನಗಂತೂ ತುಂಬಾ ಸಂತೋಷ ಆಗಿದೆ ಬಾಬಾ ಹುಡುಗ ತುಂಬಾ ಚೆನ್ನಾಗಿದಾನಲ್ವಾ ತುಂಬಾ ಒಳ್ಳೆಯವನು ಅಂತಾನೂ ಅನಿಸ್ತಾ ಇದೆ ಯಾಕೆ ಬಾಬಾ ಹೀಗೆ ನಿಂತ್ಕೊಂಡ್ಬಿಟ್ರಿ ಯಾಕೆ ಹುಡುಗ ಒಳ್ಳೆಯ ತರ ಕಾಣ್ತಾ ಇಲ್ವಾ ಕುಮದ ಈ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಆ ಮಾತನ್ನ ನೀನೇ ಮೀರ್ತಾ ಇದೀಯ ಕೊಟ್ಟಿರೋ ಮಾತನ್ನ ಮೀರೋದು ಒಂದೇ ನಿನ್ನ ಕುತ್ತಿಗೆಗೆ ನೀನೇ ಹಗ್ಗ ಬಿಗುತ್ಕೊಳ್ಳೋದು ಒಂದೇ ಬಾವಾ
ಕೊಟ್ಟು ಮಾತನ್ನ ತಪ್ಪಿ ನನ್ನ ಆಟ ಆಡಿಸಿದವರು ನೀವು. ಕೊಟ್ಟು ಮಾತನ್ನ ಮೀರಿ ನನಗೆ ನೋವು ಕೊಟ್ಟವರು ನೀವು. ನೀವು ಕೊಟ್ಟಿರೋ ಎಲ್ಲ ನೋವನ್ನು ಸಹಿಸಿಕೊಂಡು ನನ್ನ ಬಾಯಿಗೆ ಬೀಗ ಹಾಕೊಂಡಿದ್ದೀನಿ. ಆದರೂ ನಿಮಗೆ ನನ್ನ ಮೇಲೆ ಅನುಮಾನನ? ಅನುಮಾನ ಅಲ್ಲ, ಪಕ್ಕ ಇದು ನಿನ್ನ ಆಟನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಸರಿ, ಹಾಗಾದ್ರೆ ಇದು ನಂದೇ ಕೆಲಸ ಅಂತ ಪ್ರೂವ್ ಮಾಡಿ. ಆಗ ನನ್ನ ಕೊರಳಿಗೆ ಹಗ್ಗನ ನೀವೇ ಹಾಕಿ, ಸರಿನಾ ಬಾವಾ? ಖಂಡಿತ, ಅದನ್ನು ನೀನು ಹೇಳೋ ಅವಶ್ಯಕತೆ ಇಲ್ಲ. ಈ ಧ್ರುವ ಅನ್ನೋ ಹುಳ ನಿನ್ನ ಪಾಪಕೋಪದಿಂದ ಬಂದಿರೋ ಪ್ರಾಣಿ ಅಂತ ನನಗೇನಾದರೂ ಗೊತ್ತಾದರೆ ನಾನು ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಸರಿ ಬಾವಾ, ಆಸ್ ಯು ವಿಶ್. ಆದರೆ ನಂದು ಒಂದು ಮಾತಿದೆ, ಅವಸರದಲ್ಲಿ ನೀವೇನಾದರೂ ನಾನೇ ಅನ್ನೋ ತೀರ್ಮಾನಕ್ಕೆ ಬಂದು ತಪ್ಪು ಹೆಜ್ಜೆ ಇಟ್ಟರೆ ಸಾಯೋದು ಸಾಯ್ತೀವಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಗತಿ ಕಾಣಿಸ್ಬಿಟ್ಟೆ ಸಾಯ್ತೀನಿ. ಬಾವಾ, ನಿಮ್ಗೊಂದು ಟಿಪ್ ಕೊಡ್ಲ? ಈಗೇನು ಬಂದು ನನ್ನ ಹತ್ರ ವಿಚಾರಿಸ್ತಿದ್ದೀರಲ್ಲ, ಈ ಕೆಲಸನ ನೀವು ಇನ್ನೊಂದು ಸಲ ಮಾಡಿ. ನನ್ನ ಜಾಗದಲ್ಲಿ ಗೊಂಬೆನ ನಿಲ್ಲಿಸಿ ಇದೇ ವಿಷಯನ ಕೇಳಿ, ಆಗ ನಿಮಗೆ ಸತ್ಯ ಗೊತ್ತಾಗತ್ತೆ. ಚಿನ್ನುನ ಈ ಮನೆಗೆ ಕರ್ಕೊಂಡು ಬಂದವಳು ಅವಳೆ, ಧ್ರುವನ್ನ ಚಿನ್ನು ಗಂಡ ಅಂತ ಈ ಮನೆಗೆ ಕರ್ಕೊಂಡು ಬಂದವಳು ಅವಳೆ. ಅವಳನ್ನ ಕೇಳೋದು ಬಿಟ್ಟು ಅಮಾಯಕಳಾಗಿರೋ ನನ್ನ ಮೇಲೆ ಬರ್ತಿದ್ದೀರಲ್ಲ, ಇದು ಸರಿನಾ ಬಾವಾ? ಸರಿ, ತಪ್ಪಿನ ಪಾಠ ನಿನ್ನ ಹತ್ರ ನಾನು ಕಲಿಬೇಕಾಗಿಲ್ಲ. ಆ ಗುಂಡಿ ತೋಡಿರೋದು ನೀನೇ ಆದರೆ ಅದರಲ್ಲಿ ಮಣ್ಣಾಗೋದು ಕೂಡ ನೀನೇ. ಹುಷಾರ್. ಅರ್ಥ ಮಾಡಿಸು ಅಂದ್ರೆ ಹೀಗೆ ಮೌನವಾಗಿ ನಿಂತು ಬಿಡ್ತಾಳೆ, ಇದಕ್ಕೇನಂತೀಯ? ಏನಾದ್ರೂ ಅರ್ಥ ಮಾಡಿಸೋದಕ್ಕಿದ್ರೆ ತಾನೆ ಅರ್ಥ ಮಾಡಿಸೋದು. ನೋಡು ಚಿನ್ನು, ನಿನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ದೂರ ಮಾಡ್ಕೊ. ನಿನ್ನ ಗಂಡ ನಿನ್ನ ಬಿಟ್ಟರೆ ಬೇರೆ ಯಾರನ್ನೂ ಪ್ರೀತಿಸಲ್ಲ ಕಣೆ. ಅಕ್ಕ ಸಾಕು ಸುಮ್ಮನಿರೆ, ಚಂದು ನಿಜ ಹೇಳ್ತಿದ್ದೀನಿ ಕಣೋ, ಇವಳು ಗಂಡಂಗೆ ಇವಳು ಅಂದರೆ ತುಂಬ ಇಷ್ಟ. ಒಂಚೂರು ನೋವಾದರೂ ಇವಳಿಗೆ ಅವ್ರು ಸಹಿಸ್ಕೊಳ್ಳೋದಿಲ್ಲ, ಅಷ್ಟೊಂದು ಪ್ರೀತಿಸ್ತಾರೆ ಗೊತ್ತಾ ಅಕ್ಕ? ಚಲೋ ಪ್ಲೀಸ್ ಕಣೆ, ಪ್ಲೀಸ್ ನನ್ನ ನಿರ್ಧಾರ ಒಪ್ಕೊ. ನಿಜವಾಗ್ಲೂ ನೀನು ತುಂಬ ಚೆನ್ನಾಗಿರ್ತೀಯ, ನನ್ನ ನಂಬು. ಒಂದೇ ಒಂದು ಚಾನ್ಸ್, ಒಂದೇ ಒಂದು ಚಾನ್ಸ್ ಕೊಡಿದ್ರು ಅವಂಗೆ. ಚಿನ್ನು, ಈ ಅಕ್ಕನ ಮಾತ ಮೇಲೆ ನಿನಗೆ ನಂಬಿಕೆ ಇಲ್ವೇನೆ? ನಿನಗೆ ಈ ತಂಗಿ ಮಾತ ಮೇಲೆ ನಂಬಿಕೆ ಇಲ್ವಾ? ಶ್ರುತಿ, ನೀನ್ ಚಿನ್ನು ಮೇಲೆ ತುಂಬಾ ಒತ್ತಡ ಹಾಕ್ತಾ ಇದೆ, ಇದು ಸರಿಯಲ್ಲ ಕಣೆ. ಸಮಾಧಾನ ಮಾಡ್ಕೊಳೆ, ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ಇವತ್ತೇ ಸಾಲ್ವ್ ಮಾಡ್ಕೊ ಅಂತ ನಾನು ಹೇಳ್ತಿಲ್ಲ. ಯೋಚು ಚಿನ್ನ, ಒಂದು ಚಾನ್ಸ್ ಕೊಡೋದ್ರ ಬಗ್ಗೆ ಯೋಚೆ.
ಏನು ಏನು ಮಾಡ್ತಿದ್ದಾಳೆ ಅವಳು ಚಿನ್ನು ಹಾಯ್ ಪಪ್ಪ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕಾಫಿ ಆಯ್ತಾ ಆಯ್ತಲ್ಲ ಈಗ ತಾನೆ ಆಯ್ತಾ ಮತ್ತೆ ಚಿನ್ನು ನನಗೆ ಜ್ಯೂಸ್ ತಂದು ಕೊಟ್ಟಿಲ್ಲ ಹೇಗೆ ತಾನೆ ತಂದು ಕೊಡ್ತಾಳೆ ಗೊಂಬೆ ನಿನ್ನ ಎದುರುಗಡೆ ಬಂದ್ರೆ ನೀನು ಏನು ಹೇಳ್ತೀಯೋ ನೀ ಏನು ಮಾಡ್ತೀಯೋ ಅನ್ನೋ ಭಯ ಅವಳಿಗೆ ಪಪ್ಪ ಹೌದಮ್ಮ ಅವಳಿಗೆ ಬೇಡದೇ ಇರೋ ಕೆಲಸ ಅವಳಿಗೆ ನೋವು ಕೊಡೋ ಕೆಲಸನ ನೀನು ಮಾಡ್ತಾ ಇದ್ರೆ ಅವಳು ಯಾಕೆ ಬರ್ತಾಳೆ ಹೇಳು ಚಿನ್ನು ಗಂಡನ್ನ ಹುಡುಕಿ ಮನೆ ಕರೆಸಿದ್ದು ಬೇಡದಿರೋ ಕೆಲಸನ ಹೌದು ನಿನಗೆ ಅವನೇ ಚಿನ್ನು ಗಂಡ ಅಂತ ಯಾರು ಹೇಳಿದ್ರು ಆ ಹುಡುಗ ಹೇಳಿದನ್ನ ಬಿಟ್ಟು ಕೇಳ್ತಾ ಇದೀನಿ ಬೇರೆ ಯಾರು ಹೇಳಿದ್ರು ಅಂತ ಅಷ್ಟು ಸುಲಭವಾಗಿ ಆ ಹುಡುಗನ ಮಾತನ್ನ ನಂಬದೆ ನೀನು ಪಪ್ಪ ನಾನು ಪದೇ ಪದೇ ಹೇಳ್ತಿದ್ದೀನಿ ಧ್ರುವ ನನಗೆ ಹೇಳಿದ ವಿಷಯಗಳು ಘಟನೆಗಳು ನೀವು ಕೇಳಿದ್ರೆ ನೀವೇ ಚಿನ್ನು ಗಂಡ ಧ್ರುವ ಅಂತ ಒಪ್ತೀರಾ ನೋ ಚಾನ್ಸ್ ನಾನು ಮತ್ತೊಬ್ಬರ ಮಾತನ್ನ ಕೇಳೋದಕ್ಕೆ ಮೊದಲು ನನ್ನ ಮಗಳ ಮಾತ ಮೇಲೆ ನಾನು ನಂಬಿಕೆ ಇಡ್ತೀನಿ ಅವಳ ಮಾತಿಗೆ ನಾನು ಪ್ರಾಮುಖ್ಯತೆ ಕೊಡ್ತೀನಿ ಅಪ್ಪ ನಾನು ನಿಮ್ಮ ಮಗಳೇ ಅದೇ ಅದೇ ಮಾ ನಾನು ಹೇಳ್ತಾ ಇರೋದು ನನ್ನ ಮಗಳು ಹೀಗಾಗೋದಕ್ಕೆ ಹೇಗೆ ಸಾಧ್ಯ ನನ್ನ ಮಗಳು ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಯಾಕೆ ನಡ್ಕೋತಾ ಇದ್ದಾಳೆ ಅನ್ನೋದೇ ನನಗೆ ಪ್ರಶ್ನೆ ಆಗಿರೋದು ನಿನ್ನ ಈ ಹಠದಿಂದ ಚಿನ್ನು ಎಷ್ಟು ಸಫರ್ ಮಾಡ್ತಿದ್ದಾಳೆ ಅಂತ ನಿನಗೆ ಗೊತ್ತಿದ್ಯಾ ಇದುವರೆಗೂ ಚಿನ್ನು ನೋವಲ್ಲೇ ಬಾಳ್ದೋಳು ಏನೋ ಅಕ್ಕ ಜೀವನಕ್ಕೆ ಬಂದ ಮೇಲೆ ನೆಮ್ಮದಿ ಸಂತೋಷ ಸಿಕ್ತು ಅಂತ ಅನ್ಕೊಳ್ಳೋಷ್ಟರಲ್ಲಿ ನೀನು ಬರೀ ನೋವನ್ನೇ ಕೊಡ್ತಾ ಇದೀಯ ಅವಳಿಗೆ ಹೊರಗಿನವರು ಚಿನ್ನು ಬಗ್ಗೆ ಗೊತ್ತಿಲ್ಲದೆ ಇರೋರು ಅವಳಿಗೆ ನೋವು ಕೊಟ್ಟರೆ ಅದನ್ನು ನಾವು ಅರ್ಥ ಮಾಡ್ಕೋಬೋದು ತಂಗಿ ತಂಗಿ ಅಂದು ನೀನೇ ಅವಳು ಬಾಳಿಗೆ ನೋವಾಗ್ತಿರೋದು ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ ಮಗಳೇ ನೀನು ಎಲ್ಲರ ಹಾಗೆ ಆಗೋಗ್ಬಿಟ್ಟೆ ಗೊಂಬೆ ಪಪ್ಪ ನನಗೆ ತುಂಬ ಬೇಜಾರು ಮಾಡಿದ್ದೆ ಮಗಳೇ ಪಪ್ಪ ಕೈಲಾಶ್ ಬೇಜಾರು ಮಾಡ್ತಾ ಇರೋದು ನನ್ನ ಗೊಂಬೆ ಅಲ್ಲ ನೀವುಗಳು ನೀನು ಆ ಚಿನ್ನು ಅತ್ತಿಗೆ ಮೂರು ಜನ ಸೇರ್ಕೊಂಡು ನನ್ನ ಗೊಂಬೆಗೆ ನೋವು ಕೊಡ್ತಾ ಇದ್ದೀರಾ ಗಂಡಂಗೆ ಇವಳು ಅಂದ್ರೆ ತುಂಬಾ ಇಷ್ಟ ಒಂದ್ ಚೂರ್ ನೋವಾದ್ರು ಇವಳಿಗೆ ಅವ್ರು ಸಹಿಸ್ಕೊಳ್ಳೋದಿಲ್ಲ ಚಿನ್ನು ಎಲ್ಲಿದ್ಯೂ ನಿನ್ ಗಮನ ಸರಿ ನೀನ್ ರೂಮ್ಗೆ ಹೋಗು ನಾನು ಕ್ಲೀನ್ ಮಾಡ್ತೀನಿ ಚಿನ್ನು ಹೋಗಮ್ಮ ರಮಣ ನೀನ್ ಹೋಗು ಅಲ್ಲ ಕಣ ರಮಣ ನಂಗೆ ಒಂಟಿಯಾಗಿರ್ಬೇಕು ಅನ್ನಿಸ್ತದೆ ನೀನು ಹೋಗು ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಹೋಗು ರಮಣ ನನ್ನ ಹಣೆ ಬರೋನೇ ಚೆನ್ನಾಗಿಲ್ಲ ನಾನು ಯಾಕಾದರೂ ಬದುಕಿದ್ದೀನಿ ಎಲ್ರಿಗೂ ನೋವು ಕೊಡೋದೇ ಆಯ್ತು ಈ
ಹಿಂಗ್ ನಡೀತಿರೋ ಜಗಳದ ಬಿಸಿಗೆ ನಾನಾಗ್ಲಿ ಅವ್ರಾಗ್ಲಿ ಸತ್ಯ ಬಾಯ್ಬಿಟ್ರೆ ಇದ್ದಿದ್ದೋ ಕೆಲಸ ಕೆಡುತ್ತೆ. ಕೆಡದೇನು ಅಕ್ಕನ ಜೀವನನೇ ಹಾಳಾಗೋಯ್ತದೆ. ಅವ್ರ ಅಕ್ಕನ ಎಷ್ಟು ಪ್ರೀತಿಸ್ತಾರೆ, ಅಕ್ಕನ ಅವ್ರನ್ನ ಎಷ್ಟು ಪ್ರೀತಿಸ್ತಾಳೆ. ಹಾಲ್ನಾಗಿರೋ ಈ ಕುಟುಂಬದಾಗೆ ನಾನು ಹುಳಿಯಾಗಿ ಬಿದ್ದುಬಿಟ್ರೆ ಅದನ್ನ ಸರಿಪಡಿಸೋಕಾಯ್ತದ? ಹಾಗೆ ಅಕ್ಕ ಸತ್ಯ ತಿಳ್ಕೊಂಡ್ಬಿಟ್ರೆ ಒಡ್ದೋಗೋ ಎಲ್ಲರ ಮನ್ಸನು ಇನ್ನು ಯಾವತ್ತೂ ಸರಿಪಡಿಸೋಕ್ಕಾಗಲ್ಲ. ಯಾರಿಂದನೂ ಸರಿಪಡಿಸೋಕ್ಕಾಗಲ್ಲ. ಎಲ್ರ ಜೀವನ ನನ್ನಿಂದಾನೇ ಹಾಳಾಗ್ತಿದೆ. ಎಲ್ರ ಜೀವನನ ನಾನೇ ಹಾಳು ಮಾಡ್ತಾ ಇದ್ದೀನಿ. ನಿನ್ನಿಂದಾಗಿ ಯಾರ ಜೀವನನೂ ಹಾಳಾಗ್ತಾ ಇಲ್ಲ ಚಿನ್ನು. ನನ್ನ ಮಗಳು ನನ್ನ ದೃಷ್ಟಿಲಿ ತುಂಬಾ ದೊಡ್ಡ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದಾಳೆ. ಅವಳು ಬೇಜವಾಬ್ದಾರಿಯಿಂದ ನಡ್ಕೋತಾ ಇಲ್ಲ, ತುಂಬಾ ಜವಾಬ್ದಾರಿಯಿಂದಾನೇ ನಡ್ಕೋತಾ ಇದ್ದಾಳೆ. ತಂದೆ ಅಂತ ಅಂಚ್ಕೊಂಡಿರೋ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ನನ್ ಗೊಂಬೆ ಮಾಡ್ತಾ ಇದ್ದಾಳೆ. ತಾಯಿ ಅಂತ ಬಾಯಿ ಮಾತಲ್ ಹೇಳಿ ಬಾಯಿ ಮುಚ್ಕೊಂಡು ಕೂತಿದಾರಲ್ಲ ಅತ್ತಿಗೆ, ಅವ್ರು ಮಾಡ್ಬೇಕಾಗಿರೋ ಕೆಲ್ಸನ ನನ್ನ ಮಗಳು ಮಾಡ್ತಾ ಇದ್ದಾಳೆ. ತನ್ನ ತಂಗಿ ಜೀವನನ ಸರಿ ಮಾಡ್ಬೇಕು ಅಂತ ರಾತ್ರಿ ಹಗಲು ನಿದ್ದೆ ಮಾಡದೆ ಊಟ ತಿಂಡಿ ಬಿಟ್ಟು ನನ್ ಗೊಂಬೆ ತಲೆ ಕೆಡ್ಸ್ಕೊತಾ ಇದ್ದಾಳಲ್ಲ, ಅವಳಿಗೆ ನೋವು ಮಾಡ್ತೀರಾ? ಅವಳಿಗೆ ಬೈತೀರಾ? ಅದು ಹಾಗಲ್ಲ ಕಲ್ಪನಾ. ಅದು ಏನ್ ಹಾಗಲ್ಲ ಕೈಲಾಶ್, ಯಾವ್ದೋ ಒಂದ್ ಸಣ್ಣ ವಿಷಯಕ್ಕೆ ತನ್ನ ಗಂಡನಿಂದ ದೂರ ಆಗಿ ತನ್ನ ಜೀವನ ಹಾಳ್ ಮಾಡ್ಕೋತಾ ಇದ್ದಾಳಲ್ಲ ಆ ಕೆಲ್ಸ. ಚಿನ್ನು ಜೀವನನ ಸರಿ ಮಾಡಕ್ ಹೊರಟಿರೋ ಕೆಲ್ಸ ಸರಿ ಅಲ್ವಾ? ಮಮ್ಮಿ ಪ್ಲೀಸ್ ಜೋರಾಗಿ ಮಾತಾಡ್ಬೇಡಿ, ಎಲ್ರು ಸೇರ್ಕೊಂಡ್ರೆ ಮತ್ತಿನ್ನೊಂದು ಕಿರಿಕಿರಿ ಆಗತ್ತೆ. ಗೊಂಬೆ, ಈ ಧ್ರುವ ನಿನಗೆ ಎಲ್ಲಿ ಸಿಕ್ತ? ಅವನನ್ನ ನಿನಗೆ ಪರಿಚಯ ಮಾಡಿಸಿದ್ಯಾರು? ವಿಧಿ ಪಾಪ, ಹಣೆ ಬರಹ. ನಾನಾಗೆ ಚಿನ್ನು ಗಂಡನ ಹುಡ್ದಾಗ ಅವ್ರು ಸಿಗ್ಲಿಲ್ಲ, ಅವ್ರಾಗ ಅವರೇ ಬಂದು ನನಗೆ ಸಿಕ್ಕಿದ್ದಾರೆ ಅಂದಾಗ ಇದನ್ನ ದೇವರಾಟ ಅಂದ್ರೆ ಇನ್ನೇನಂತ ಹೇಳ್ತಾರೆ ಪಾಪ? ಹುಡುಕ್ತಿರೋ ಬಳ್ಳಿ ತಾನಾಗೆ ಬಂದು ಕಾಲಕ್ಕೆ ಸಿಕ್ಕಾಕೊಂಡಾಗ ಅಯ್ಯೋ ಸಿಗಾಕೊಂಡ್ಬಿಟ್ಟಿದ್ಯಲ್ಲ ಅಂತ ಕಾರಣ ಹೇಳಿ ಕಿತ್ತಾಕಾಗತ್ತ ಪಾಪ? ಧ್ರುವ ಅವರಾಗ ಅವರೇ ಬಂದು ಚಿನ್ನು ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳಿಲ್ಲ ಪಾಪ. ಅವಾಗವಾಗ ಅವ್ರ ಲೈಫ್ ಬಗ್ಗೆ ನನ್ನ ಹತ್ರ ಶೇರ್ ಮಾಡ್ಕೊಳ್ತಿದ್ರು. ಅವ್ರು ಹೇಳ್ಕೊಂಡಿದ್ದಕ್ಕೂ ಚಿನ್ನು ಜೀವನದಲ್ಲಿ ನಡೆದಿರೋದಕ್ಕೂ ತುಂಬ ಹೋಲಿಕೆ ಇತ್ತು. ಪೂರ್ತಿಯಾಗಿ ನಾನು ಅವ್ರ ಹತ್ರ ಮಾತಾಡಿದಾಗಲೇ ನನಗೆ ಗೊತ್ತಾಗಿದ್ದು ಅವರೇ ಚಿನ್ನು ಗಂಡ ಅಂತ. ನೀನು ಏನೇ ಹೇಳು ಗೊಂಬೆ, ಅವನು ಚಿನ್ನು ಗಂಡ ಅಲ್ಲ, ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಅವನು ಯಾಕೆ ಸುಳ್ಳು ಹೇಳ್ತಾನೆ ಕೈಲಾಶ್? ಅದರಿಂದ ಅವನಿಗೇನು ಸಿಗುತ್ತೆ? ಅದನ್ನೇ ತಿಳ್ಕೋಬೇಕು. ಆಹಾ, ಎದುರುಗಡೆ ಇರೋ ಸತ್ಯನೇ ನಂಬ್ತಿಲ್ಲ ನೀನು? ಹೌದು ಕಣೆ, ನಂಬ್ತಾ ಇಲ್ಲ. ಯಾಕೆ ಅಂದ್ರೆ ಚಿನ್ನು ಗಂಡ. ಹಾ, ಏನು ಏನು ಚಿನ್ನು ಗಂಡ? ಪಾಪ, ನಿಮಗೆ ಚಿನ್ನು ಬಗ್ಗೆ ಕಾಳಜಿ ಇದೆ ಅಂತ ನನಗೆ ಗೊತ್ತು. ನಿಮ್ಗಿಂತ ಹೆಚ್ಚು ಕಾಳಜಿ ನನಗಿದೆ ಪಾಪ. ಧ್ರುವನ್ ಬಗ್ಗೆ ನನಗೆ ನಂಬಿಕೆ ಇದೆ. ಪ್ಲೀಸ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪಾಪ. ನಾನು ಚಿನ್ನು ಹತ್ರ ಮಾತಾಡ್ತೀನಿ. ಒಂದು ಕೈಯಿಂದ ಚಪ್ಪಾಳೆ ಹೊಡೆಯೋದಕ್ಕಾಗೋದಿಲ್ಲ ಚಿನ್ನು, ಎರಡು ಕೈ ಸೇರಿದ್ರೆ ಅದು ಚಪ್ಪಾಳೆ ಆಗೋದು. ಆಗ್ತಿರೋ ಎಲ್ಲ ಪ್ರಾಬ್ಲಮ್ಸ್ಗೂ ನೀನೊಬ್ಬಳೆ ಕಾರಣ ಅಲ್ಲ ಚಿನ್ನು. ಈ ಎಲ್ಲ ಪ್ರಾಬ್ಲಮ್ಸ್ಗಳಲ್ಲಿ ನನ್ನ ಪಾತ್ರನೂ ತುಂಬ ದೊಡ್ಡದಿದೆ. ನಾನು ಮಾಡಿರೋ ಕೆಲಸದಿಂದನೇ ನಿನಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರೋದು. ಇಲ್ಲ, ನೀವು ನನ್ನನ್ನು ಕಾಪಾಡಿದವರು. ನಿಮ್ಮನ್ನು ಮಾತಲ್ಲಿ ಕಟ್ಟಾಕಿ ಈ ತಪ್ಪು ಮಾಡುವಾಗ ಮಾಡಿದ್ದು ನಾನು ತಾತಮ್ಮ ನಂಜುಂಡಿ ಅಲ್ವಾ? ಇರ್ಬೋದು, ಆದರೆ ಆಗ್ತಾ ಇರೋ ಎಲ್ಲ ಘಟನೆಗಳಿಗೆ ನೀನೊಬ್ಬಳೆ ಕಾರಣ ಅಲ್ಲ. ನಮ್ಮಿಬ್ಬರಿಂದನೂ ಈ ತೊಂದರೆ ಆಗ್ತಾ ಇದೆ, ಅದನ್ನು ನಾವಿಬ್ಬರೇ ಸರಿಪಡಿಸ್ಬೇಕು. ನಮ್ಮಿಂದಾಗಿ ಈ ಕುಟುಂಬದ ನೆಮ್ಮದಿ ಹಾಳಾಗ್ತಾ ಇದೆ ಅಂತ ನಿನ್ಗೆ ಅನ್ಸಿದ್ರೆ ಆ ನೆಮ್ಮದಿನ ಉಳಿಸೋ ಜವಾಬ್ದಾರಿಯೂ ನಮ್ಮ ಮೇಲೆ ಇದೆ ಚಿನ್ನು. ಆದರೆ ಏನು ಮಾಡೋದು ಅಂತಲೇ ಹೊಳಿತಿಲ್ಲ.
ಅಕ್ಕ ಕೇಳೋ ಪ್ರಶ್ನೆಗೆ ನನಗೆ ಉತ್ತರನೇ ಸಿಗ್ತಾ ಇಲ್ಲ. ಶ್ರುತಿಗೆ ನಿನ್ನ ಜೀವನನ ಸರಿ ಮಾಡಬೇಕು ಅನ್ನೋ ದೊಡ್ಡ ಆಸೆ ಇದೆ ಚಿನ್ನ. ಆಸೆ ಇರೋದ್ರಿಂದನೇ ಅವಳು ಹೀಗೆಲ್ಲ ಆಡ್ತಾ ಇರೋದು. ಅದೇ ನನಗೆ ಭಯ ಪಡಿಸ್ತಾ ಇರೋದು. ನಾಳೆ ಏನಾಗುತ್ತೋ ಏನು ಅನ್ನೋದೇ ನನಗೆ ದೊಡ್ಡ ಚಿಂತೆ ಆಗೋಗಿದೆ. ಅಕ್ಕ ಏನಾದ್ರು ನನ್ನ ಗಂಡ ಅಂತ ಹೇಳ್ಕೊಂಡ್ಬಂದವನ ಜೊತೆ ನನ್ನ ಕಳಿಸ್ಬಿಟ್ರೆ ಅವಾಗ ನಾನು ಏನು ಮಾಡಲಿ? ಹಾಗಾಗೋದಕ್ಕೆ ನಾನು ಬಿಡಲ್ಲ.